ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹಲಸಿನ ಬೀಜ ಇಟ್ಕೊಂಡು ಪೊಂಗಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನು ಹಲಸಿನ ಬೀಜದ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ 1 ಕಪ್ಪು. ಆಮೇಲೆ 1 ಕಪ್ಪು ಮೂಂಗ್ ದಾಲು, ಆಮೇಲೆ 1 ಕಪ್ಪು ಇದು ಗೋಧಿನುಚ್ಚು. ಆಮೇಲೆ ಮೂಂಗ್ ದಾಲನ್ನ 1-2 ನಿಮಿಷ ನಾನು ಎಣ್ಣೆ ಹಾಕ್ದೆ ಹಾಗೆ ಹುರ್ಕೋತೀನಿ. ಅದಾದಮೇಲೆ ಅವೆರಡೂ ತೊಳೆದ್ಬಿಟ್ಟು ನಾನು ಹಲಸಿನ ಬೀಜದ ಜೊತೆ ಕುಕ್ಕರಲ್ಲಿ ಉಪ್ಪು ಹಾಕಿಬಿಟ್ಟು ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಕೂಗಿಸ್ತೀನಿ. 3 ವಿಷಲ್ ಕೂಗುತ್ತೆ. ಆಮೇಲೆ ನಾನು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಇಂಗು, ಆಮೇಲೆ ಒಗ್ಗರಣೆ ಪದಾರ್ಥಗಳು, ಕಡಲೆಬೇಳೆ, ಆಮೇಲೆ ಮೆಣಸಿನಕಾಯಿ, ನಾನು ಮಜ್ಜಿಗೆ ಮೆಣಸು ಉಪಯೋಗಿಸಿದ್ದೀನಿ, ನೀವು ಬೇಕಾದ್ರೆ ಹಸಿಮೆಣಸಿನಕಾಯಿ ಉಪಯೋಗಿಸ್ಕೋಬೋದು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಏನು ನಿಮಗೆ ಏನು ಮನೆಯಲ್ಲಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಈ ಪೆಪ್ಪರ್ ಪೌಡರ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡು ಈ ಕುಕ್ಕರಲ್ಲಿ ಬೇಯಿಸಿರೋ ಏನು ಮಿಕ್ಸ್ಚರ್ ಇರುತ್ತೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-3 ಮಿನಿಟ್ಸು ಎಲ್ಲದು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ರುಚಿಯಾಗಿರೋ ಪೊಂಗಲ್ಲು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್.